ಬೇಸಿಕಲಿ ನನ್ನ ಊರು ಮಾಲೂರು, ಕೋಲಾರ ಡಿಸ್ಟ್ರಿಕ್ಟ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ಪಿ ಯುಲಿದ್ದೆ. ಟೆಂತ್ವರೆಗೂ ಐ ವಾಸ್ ಡಂಬ್ ಸ್ಟೂಡೆಂಟ್. ಏನಂದರೆ ಏನೂ ಇಲ್ಲ, ಜಸ್ಟ್ ಸುಮ್ಮನೆ ನಾರ್ಮಲ್ ಗರ್ಲ್. ಯಾವುದೇ ರೀತಿಯಾದಂಥ ಏನಂತಾರೆ ಚಟುವಟಿಕೆಗಳಲ್ಲಿ ಹೋಗ್ತಿದ್ರು ನನಗೆ ಆಪರ್ಚುನಿಟಿ ಇರಲಿಲ್ಲ. ಸೊ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಹೋದ ಪುಟ ಬಂದ ಪುಟ ಆ ಥರ ಇರ್ತಿದ್ದೆ ನನ್ನ ಸ್ಕೂಲಲ್ಲಿ. ಪಿ ಯುಗೆ ಬಂದಮೇಲೆ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಅದು ಹೇಗೆ ಅಂದರೆ, ನನ್ನ ಗುರುಗಳಾಗಿರ್ಬೋದು, ನನ್ನ ಕಾಲೇಜ್ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಲ್ಲಿ ನಾನು ಕಲ್ಚರಲಲ್ಲಿ ತುಂಬ ತೊಡಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೆ. ಆ್ಯಂಡ್ ನನಗೆ ಆಪರ್ಚುನಿಟಿ ಸಿಕ್ತಿತ್ತು ನನಗೆ ಪಿ ಯುನಲ್ಲಿದ್ದಾಗ. ನನ್ನ ಫ್ರೆಂಡ್ ಸರ್ಕಲ್ಲೂ ಸಹ ಅವರು ನನಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಮದೊಂದು ಗ್ಯಾಂಗ್ ಇತ್ತು, ಒಂದು 5-6 ಮೆಂಬರ್ಸ್ ನಾವು ಗರ್ಲ್ಸ್ ಗ್ಯಾಂಗ್ ಇತ್ತು. ಎಲ್ಲದರಲ್ಲೂ ಪಿ ಯುನಲ್ಲಿ ಹೇಗಾಯಿತು ಅಂದರೆ, ಎಲ್ಲ ಕಲ್ಚರಲ್ ಯಾವುದೇ ಇದ್ದರೂ ನಾವು ಇರ್ತಿದ್ವಿ, ಮೇಜರಾಗಿ ನಾವು ಕಾಣಿಸ್ಕೋತಿದ್ವಿ. ಸೊ ಅದೊಂದು ಖುಷಿ ವಿಚಾರ. ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ತಾ ಹೋಯಿತು, ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಸಾಧಿಸಬೇಕು ಅಂತ. ಒಂದಷ್ಟು ಜನ ನಾವು ಇದ್ದೀವಿ, ನಮ್ಮ ಟೀಮ್ ಏನಿದೆ, ಪಿ ಯು ಟೀಮ್ ಏನಿದೆ, ಎಲ್ಲ ಇದ್ದೀವಿ. ಡ್ರಾಮಾ ರಿಹರ್ಸಲ್ಸ್ ನಡೀತಿದೆ, ಅಂದರೆ ಇನ್ನೂ ಕ್ಯಾಸ್ಟಿಂಗ್ ಮಾಡ್ತಿದ್ದಾರೆ ಆ ಟೈಮಲ್ಲಿ, ಯಾರ್ಯಾರು ಯಾವ್ಯಾವ ಪಾತ್ರ ಅಂತ. ಆ ಟೈಮಲ್ಲಿ ಒಬ್ಬ ಹುಡುಗನಿಗೆ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಬರ್ತಿರಲಿಲ್ಲ. ಅಲ್ಲಿ ನಮ್ಮ ಟೀಚರ್ ಇದ್ದಾರೆ, ನಮ್ಮ ಗೈಡ್ ಅಲ್ಲೇ ಇದ್ದಾರೆ. ನಾನು ಜಸ್ಟ್ ಸುಮ್ಮನಿರಲಾರ್ದೆ ಹಿಂಗೆಲ್ಲ ಕಾಣೋ ಹಾಗೆ ಅಂತ ಹೇಳಿಬಿಟ್ಟೆ. ಪಾಪ ನಮ್ಮ ಮ್ಯಾಮ್ಗೆ ಸ್ವಲ್ಪ ಕೋಪ ಬಂತು. ಹೌದಾ, ಸರಿ ಬಾ, ನೀನು ಮಾಡಿ ಬಾ, ತೋರಿಸ್ ಬಾ ಅಂತ ಇದು ಮಾಡಿದ್ರು. ನಾನು ಹೋದೆ, ಆ ಕ್ಯಾರೆಕ್ಟರ್ನ ಮಾಡಿದೆ. ಅವರು ಯಾಕೆ ನೀನೇ ಮಾಡಬಾರ್ದು, ನೀನೇ ಮಾಡೋ ಕ್ಯಾರೆಕ್ಟರ್ನ ಅಂತ ಹೇಳಿದ್ರು. ಅದು ಮೇಜರ್ ಕ್ಯಾರೆಕ್ಟರ್ ಆಗಿತ್ತು. ಸೊ ಆ ಒಂದು ಶೋನ ನಾನು ಕಾಲೇಜಲ್ಲಿ 2 ಸರಿ ಕೊಟ್ಟೆ ನಾನು. ಆಮೇಲೆ ಕೋಲಾರದಲ್ಲಿ ಒಂದು ಸ್ಟೇಜ್ ಇದೆ, ರಂಗ ಸ್ಟೇಜ್ ಇದೆ, ನಾಟಕದ ಸ್ಟೇಜ್, ಅಲ್ಲೂ ಕೊಟ್ಟೆ. ಸೊ ಹಾಗೆ ನನಗೆ ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಓಕೆ, ಈ ಥರದ್ರಲ್ಲೂ ನಾನು ಏನೋ ಒಂದು ಮಾಡಬಹುದು ಅನ್ನೋ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಸೊ ಹಾಗೆ ನನಗೆ ಜರ್ನಿ ಬೆಳೀತಾ ಹೋಯಿತು. ನಾನು ಆಡಿಷನ್ಸ್ನ ನಾನು ಬಿ ಎಸ್ ಸಿಯಿಂದ ಕೊಡ್ತಿದ್ದೀನಿ. ನಿಯರ್ಲಿ 5 ಇಯರ್ಸ್ ಹಿಂದೆಯಿಂದನೂ ನಾನು ಆಡಿಷನ್ಸ್ ಕೊಡ್ತಿದ್ದೀನಿ. ಬಟ್ ಎಲ್ಲೂ ನನಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಯಾಕಂದರೆ ಗೊತ್ತಿರೋದೆ, ಒಂದು ಕಡೆ ಬ್ಲ್ಯಾಕ್ ಕಾಂಪ್ಲೆಕ್ಷನ್ ಮೇಜರ್ ಪಾರ್ಟ್ ಆಗಿರುತ್ತೆ. ಅದಲ್ದಿರ ನನ್ನ ಎಜುಕೇಷನ್ ಸಹ ನಾನು ಮಾಡ್ತಿದ್ದೆ, ನಾನು ಪ್ಯಾರಲಲ್ ಆಗಿ ಎರಡೂ ಮಾಡ್ತಿದ್ದೆ. ಎಮ್ ಎಸ್ ಸಿ ಫೈನಲ್ ಇಯರಲ್ಲಿದ್ದಾಗ ನನ್ನ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಆ ಟೈಮಲ್ಲಿ ನನಗೆ ಲಕ್ಷಣಾಗೆ ಆಡಿಷನ್ ಕಾಲ್ ಫಾರ್ ಆಯಿತು. ಇನ್ನೂ ಅದು ನೇಮ್ ಇಟ್ಟಿರಲಿಲ್ಲ, ಲಕ್ಷಣ ಅಂತ ನೇಮ್ ಇಟ್ಟಿರಲಿಲ್ಲ. ಬಟ್ ಕಪ್ಪಾಗಿದ್ದರೂ ಲಕ್ಷಣವಾಗಿರೋ ಹುಡುಗಿ ಸರ್ಚಿಂಗ್ ಅಂತ ಒಂದು ಟ್ಯಾಗ್ಲೈನ್ ನೋಡ್ತೀನಿ. ಇಮ್ಮಿಡಿಯೇಟ್ ನಾನು ಆಡಿಷನ್ಸ್ ಕೊಡ್ತೀನಿ, ನೋಡೋಣ, ಇನ್ ಕೇಸ್ ಏನಾದರೂ ಆದರೆ ಲಕ್ ಅನ್ನೋ ಒಂದು ಇದರಲ್ಲಿ ನಾನು ಮೊಬೈಲಲ್ಲಿ ಆಡಿಷನ್ಸ್ ಕೊಡ್ತೀನಿ. ಯಾಕಂದರೆ ಅದು ಮೊಬೈಲಲ್ಲಿ ಯಾಕೆ ಆಡಿಷನ್ಸ್ ಕೊಟ್ಟೆ ಅಂದರೆ, ಕರೋನಾ ಪೀರಿಯಡ್ ಆಗಿತ್ತು. ಸೊ ಮೊಬೈಲಲ್ಲಿ ಆಡಿಷನ್ ಕೊಡ್ತೀನಿ. ಅವರು ಇಮ್ಮಿಡಿಯೇಟ್ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಬನ್ನಿ ಒಂದ್ಸರಿ ಡೈರೆಕ್ಟಾಗಿ ಲೈವ್ ಆಗಿ ಆಡಿಷನ್ ಕೊಡಿ ಅಂತ. ಸೊ ನಾನು ಕರೋನಾ ಪೀರಿಯಡಲ್ಲೇ ಟ್ರಾವೆಲ್ ಮಾಡಿದೆ, ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಿ ಕರೋನಾ ಪೀರಿಯಡಲ್ಲಿ. ಯಾಕಂದರೆ ಎಲ್ಲೂ ಅಲೋ ಮಾಡ್ತಿರ್ಲಿಲ್ಲ. ಮಾಲೂರಿಂದ ನಾನು ಬ್ಯಾಂಗ್ಳೂರಿಗೆ ಬರಬೇಕಂದ್ರೆ ದೊಡ್ಡ ವಿಷಯ ಕರೋನಾ ಟೈಮಲ್ಲಿ. ಆ ಟೈಮಲ್ಲಿ ನನ್ನ ಸ್ಟ್ರಗಲ್ ಮಾತ್ರ ಹೇಳೋದೇ ಬೇಡ. ತುಂಬ ಎರಡು ಮೂರು ಮಾಸ್ಕು, ಸ್ಯಾನಿಟೈಸಿಂಗ್ ತುಂಬ ಕಷ್ಟ ಆಯಿತು. ಹಾಗೆ ಬಂದು ಬ್ಯಾಂಗ್ಳೂರಲ್ಲಿ ಆಡಿಷನ್ ಕೊಟ್ಟು ನಾನು ಅಲ್ಲಿ ಸೆಲೆಕ್ಟ್ ಆಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಡ್ರ್ಯಾಗ್ ಆಗ್ತಾ ಹೋಯಿತು, ಬಿಕಾಸ್ ಕರೋನಾ ಮತ್ತೆ ಲಾಕ್ಡೌನ್ ಬಂತು. ಚಾನಲ್ ಕಡೆಯಿಂದನೂ ಸ್ವಲ್ಪ ಡಿಲೇ ಆಗ್ತಾ ಹೋಯಿತು. ನನಗೆ ಒಂದು ಕಡೆ ಹೋಪ್ ಹೊಟ್ಟೋಗಿತ್ತು, ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಗ್ತಿದೆ ಅಲ್ವಾ ಅಂತ ಹೋಪ್ ಹೊಟ್ಟೋಗಿತ್ತು. ಬಟ್ ಸ್ಟಿಲ್ ಆಫ್ಟರ್ 6 ಮಂತ್ಸ್ ಮತ್ತೆ ನನಗೆ ಕಾಲ್ ಫಾರ್ ಬರುತ್ತೆ ಲಕ್ಷಣಾಗೆ. ಮತ್ತೆ ಆಡಿಷನ್ ಕೊಟ್ಟೆ ನಾನು, ಮತ್ತು ತುಂಬ ಲುಕ್ ಟೆಸ್ಟ್, ಮೇಕಪ್ ಟೆಸ್ಟ್ ಎಲ್ಲ ಇತ್ತು, ಅದನ್ನು ಮಾಡಿದೆ. ಅದಾದಮೇಲೆ ನಿಯರ್ಲಿ 2020 ನಾನು ಫಸ್ಟ್ ಆಡಿಷನ್ ಲಕ್ಷಣ ಕೊಟ್ಟಿದ್ದು. ಅದು
ಡ್ರೀಮ್ ಕಮ್ ಟ್ರೂ ಆಗಿದ್ದು ನನಗೆ 2021 ಜುಲೈನಲ್ಲಿ. ಸೊ ನಿಯರ್ಲಿ ಇಟ್ಸ್ ಅ 6 to 7 months, ಇಲ್ಲ ನಿಯರ್ಲಿ 8 months ಅಂತಲೇ ಅನ್ಬೋದು. 8 months ಟೈಮ್ ತಗೊಂಡೆ ನಾನು ಲಕ್ಷಣಗೆ. ಐ ಮಿಸ್ ಮೈ ಫ್ಯಾಮಿಲಿ ಹೇಳಬೇಕು ಅಂದರೆ, ಹೇಳಬೇಕು ಅಂದ್ರೆ 2 months ಆಗೋಯ್ತು ಮಾಲೂರಿಗೆ ಹೋಗಿ, ಬಿಕಾಸ್ ಆಫ್ ಮ್ಯಾರೇಜ್ ಬಂಚ್ ಆಗಿರ್ಬೋದು, ನನ್ನ ಶೂಟಿಂಗ್ ಶೆಡ್ಯೂಲ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ಪ್ಯಾಕ್ಡ್ ಅಂತಲೇ ಇರ್ಬೋದು. 2 months ಇತ್ತು ನನಗೆ, ಬೇಕಾಯ್ತು ನನಗೆ ಅಷ್ಟು ಸೀನ್ಸ್ ಎಲ್ಲ ಶೂಟ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಹೇಳಬೇಕು ಅಂದರೆ ನಮ್ಮ ಪಪ್ಪ ಅಮ್ಮಗೆ ತುಂಬ ಜನ ಮಾತಾಡಿಸ್ತಾರೆ ಮಾಲೂರಲ್ಲಿ, ಬಂದು ಬಂದು ಕೇಳ್ತಿರ್ತಾರೆ ಈ ಥರ ಸೀರಿಯಲ್ ಚೆನ್ನಾಗಿ ಬರ್ತಿದೆ. ನಮ್ಮ ಅಪ್ಪ ಆದರೆ ದಿನ ನಾನು 9:30 ಸೀರಿಯಲ್ ಮುಗೀತಿದ್ದಂಗೆ 10:01 ನನಗೆ ಕಾಲ್ ಬರುತ್ತೆ, ದಿನ ಬರುತ್ತೆ ಕಾಲ್, ದಿನ ಕಾಲ್ ಮಾಡಿ ಮಾತಾಡ್ತಾರೆ ಈ ಥರ ಈ ಥರ ಮಾಡಿದ್ಯಾ, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋ, ಇಲ್ಲಿ ಈ ಥರ ಮಾಡು, ಈ ಥರ ಈ ಥರ ಮಾಡು ಅಂತ ಹೇಳ್ತಾರೆ. ಆಮೇಲೆ ಯಾರಾದರೂ ಒಬ್ಬರಾದರೂ ದಿನಕ್ಕೆ ನಮ್ಮ ಅಪ್ಪನ ಮಾತಾಡಿಸ್ತಿದ್ದಾರೆ, ಅದು ಖುಷಿ ತಂದುಕೊಡ್ತಿದೆ ನನಗೆ. ನನಗಿಂತ ತುಂಬ ಖುಷಿ ಅವರಲ್ಲಿದೆ. ಬಿ ಎಸ್ ಸಿ ಆಗಿರ್ಬೋದು, ಎಮ್ ಎಸ್ ಸಿ ಮೇಜರ್ಲಿ ಎಮ್ ಎಸ್ ಸಿ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನನ್ನ ದಿನ ಅಲ್ಲಿ ಕ್ಲಾಸಲ್ಲಿ ನಾನು ಟೀಸ್ ಮಾಡೋರು, ನೀನು ಹಂಗಾಗ್ತೀಯ ಬಿಡೆ, ಹಿಂಗಾಗ್ತೀಯ ಬಿಡೆ, ಹೀರೋಯಿನ್ ಹೀರೋಯಿನ್ ಅಂತೆಲ್ಲ ಅನ್ನೋರು. ನಾನು ಅವ್ರನ್ನ ರೇಗಿಸಿದೆ, ಬಿಡ್ರು ಆ ಥರ ಎಲ್ಲ ಹೇಳಿ ಹೇಳಿ, ಆಮೇಲೆ ನಾನು ಆಗದಿರೋ ಇದ್ದರೆ ಅಜೀಬಾಗ್ಬಿಡುತ್ತೆ, ದಯವಿಟ್ಟು ಆ ಥರ ಕರಿಬೇಡಿ ಅಂತ. ಬಟ್ ಈಗ ಅವ್ರು ಹೇಳ್ತಾರೆ, ನೋಡಿದ್ಯಾ ನಾನು ಆಗಲೇ ಹೀರೋಯಿನ್ ಅಂತ ಹೇಳ್ತಿದ್ದೆ, ಹಾಗೆ ಬಿಟ್ಟೆ ಎಲ್ಲ ಪ್ರೂವ್ ಮಾಡೇ ಬಿಟ್ಟೆ ಅಂತ ಅವ್ರು ಖುಷಿ ಪಡ್ತಿದ್ದಾರೆ. ಸೊ ನನಗಿಂತ ಜಾಸ್ತಿ ಅವ್ರು ಖುಷಿ ಇದ್ದಾರೆ ಅಷ್ಟೇ ಸಾಕು. ನಾರ್ಮಲ್ ವಿಜಯಲಕ್ಷ್ಮಿ ಏನೂ ಇಲ್ಲ, ಜಸ್ಟ್ ಮಾಲೂರಲ್ಲಿ ಬೆಳೆದಂಥ ಹುಡುಗಿ, ಏನೂ ಇರ್ತಿರ್ಲಿಲ್ಲ, ಒಂದು ಕನ್ಸನ್ನ ಮೂಟೆ ಕಟ್ಕೊಂಡು ಕಾಯ್ತಿದ್ಲು ಯಾವಾಗ ಅದು ಡ್ರೀಮ್ ಕಮ್ ಟ್ರೂ ಆಗುತ್ತೆ ಅಂತ. ಬಟ್ ಈಗ ಅದು ನಿಜ ಆಗಿದೆ, ಪ್ಲಸ್ ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ. ನನ್ನ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡಬೇಕು. ಮೊದಲು ಬರೀ ಪರ್ಸ್ನಲ್ ಲೈಫ್ ಅನ್ನೋದೊಂದು ಇರ್ತಿತ್ತು, ಹೆಂಗೆ ಬೇಕೋ ಹಂಗೆ ನಾನು ಜೀವನ ಮಾಡಿಬಿಡ್ಬೋದಿತ್ತು. ಬಟ್ ಈಗ ಪ್ರೊಫೆಷ್ನಲ್ ಲೈಫ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ, ನನ್ನನ್ನು ಹೇಗೆ ನಾನು ತೋರಿಸ್ಕೋಬೇಕು ಅನ್ನೋದೊಂದು, ಜೊತೆಗೆ ನನ್ನ ಫ್ಯಾಮಿಲಿನ ನಾನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದೊಂದು, ಎರಡೂ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಸೊ ತುಂಬ ಡಿಫ್ರೆನ್ಸ್ ನನ್ನಲ್ಲೇ ಕಾಣ್ತಿದ್ದೀನಿ ನಾನು.